ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಎಸ್ಪಿಎನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಆ್ಯಕ್ಚುಲಿ ಅದು ಪೋಸ್ಟ್ಪೋನ್ ಆಗಿದೆಯಾ ಆಗಿಲ್ವಾ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೊ ಭಾಳ ಸ್ಟೂಡೆಂಟ್ಸ್ಗೆ ಇದು ಕನ್ಫ್ಯೂಷನ್ ಆಗಿದೆ. ನನಗೆ ಭಾಳ ಸ್ಟೂಡೆಂಟ್ಸ್ ಕೂಡ ಮೆಸೇಜ್ ಮಾಡ್ತಾಯಿದ್ರು ಇದು ಪೋಸ್ಟ್ಪೋನ್ ಆಗಿದೆಯಾ ಆಗಿಲ್ವಾ ಅಂತ. ಒಂದಿಷ್ಟು ಕನ್ಫ್ಯೂಷನ್ ಇದೆ, ಅದನ್ನು ನಾನು ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ನಮಗೆ ಒಂದು ನೋಟಿಫಿಕೇಶನ್ ಸಿಕ್ಕಿತ್ತು. ಭಾಳಷ್ಟು ಪ್ಲೇಸಲ್ಲಿ ನೀವು ನೋಡಿರ್ತೀರ ಏನಪ್ಪ ಅಂದರೆ ಅದು ನಿಮ್ಮ ಎಕ್ಸಾಮು ಪೋಸ್ಟ್ಪೋನ್ ಆಗಿದೆ. ಮಿಡ್ ಟರ್ಮ್ ಎಕ್ಸಾಮು 13 ಸ್ಟಾರ್ಟ್ ಆಗುತ್ತೆ ಅಂತ. ಅದು ಬಂದಿರುವಂಥದ್ದು ನೋಟಿಫಿಕೇಶನ್ ಎಲ್ಲಿಂದ ಅಪ್ಪ ಅಂದರೆ ವಿಜಯಪುರದಿಂದ, ಡಿ ಡಿ ಪಿ ಒ ಆಫೀಸಿಂದ ಬಂದಿರುವುದಾಗಿತ್ತು. ಸೊ ಬಟ್ ಅದಾದಮೇಲೆ ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ನೋಟಿಫಿಕೇಶನ್ ಬರುತ್ತೆ, ಹಿಂಪಡೆಯಲಾಗದ ಸುತ್ತೋಲೆ ಅಂತ. ನೀವು ಇಲ್ಲಿ ನೋಡ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಅವ್ರು ಏನು ಕಳಿಸಿದ್ರು ಅದನ್ನು ವಾಪಸ್ ತೊಗೊಂಡಿದ್ದಾರೆ. ಅದು ಏನಿದೆ ನೋಟಿಫಿಕೇಷನು ಅದು ಕರೆಕ್ಟ್ ಆಗಿಲ್ಲ, ಅವರು ವಾಪಸ್ ತೊಗೊಂಡಿದ್ದಾರೆ ಅಂತ ಬಂದಿತ್ತು. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಸೈನ್ ಕೂಡ ಇರುತ್ತೆ ಇಲ್ಲಿ. ಸೊ ಇದು ಅವ್ರಿಗೆ ಕನ್ಫ್ಯೂಷನ್ ಆಗಿ ಡೇಟದ್ದು ಆಗಿ ಅದನ್ನು ವಾಪಸ್ ಅವ್ರು ತೊಗೊಂಡಿದ್ದಾರೆ. ಸೊ ಆ್ಯಕ್ಚುಲಿ ಯಾವಾಗಿದೆ ನಿಮ್ಮ ಎಕ್ಸಾಮು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ನೋಟಿಫಿಕೇಷನ್ನು. ಸೊ ಇದು ಡಿಪಾರ್ಟ್ಮೆಂಟ್ ಅಪ್ಪ ಬೆಂಗಳೂರಿಂದ ಬಂದಿರೋದು, ಪಿ ಯು ಡಿಪಾರ್ಟ್ಮೆಂಟ್ ಬೆಂಗಳೂರು. ಆಯಿತಾ, ಸೊ ಇದರಲ್ಲಿ ವಿಷಯದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ 2021 ಮತ್ತು 22 ಶೈಕ್ಷಣಿಕ ಸಾಲಿನ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಮಧ್ಯ ವಾರ್ಷಿಕ ಪರೀಕ್ಷೆ ನಡೆಸುವ ಕುರಿತು ಅಂತ ಹೇಳಿ. ಅಂದರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಪ್ರಥಮ ಮತ್ತು ಪಿ ಯು ದ್ವಿತೀಯ ಎರಡೂ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡೂ ಮಿಡ್ ಟರ್ಮ್ ಎಕ್ಸಾಮ್ನ ಒಂದೇ ಡೇಟಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ 9/12/2021, ಅಂದರೆ December 9 ಸ್ಟಾರ್ಟ್ ಆಗಿ 23 ಎಂಡ್ ಆಗ್ತಾ ಇದೆ. ಮತ್ತು ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಎರಡೂ ಒಂದೇ ಟೈಮಲ್ಲಿ ನಡೆಸ್ತಾ ಇದೆ. ಹಾಗೆ ಇದ್ರ ಜೊತೆಗೆ ಪಿ ಯು ಸಿ ಸೆಕೆಂಡ್ ಇಯರ್ದು ಕ್ವಶನ್ ಪೇಪರು ಡಿಪಾರ್ಟ್ಮೆಂಟಿಂದನೇ ಬರ್ತಾ ಇದೆ. ಡಿಪಾರ್ಟ್ಮೆಂಟ್ ಆಫ್ ಪಿ ಯು ಡಿಪಾರ್ಟ್ಮೆಂಟ್ ಬೆಂಗಳೂರಿಂದನೇ ಬರ್ತಾ ಇದೆ ನಿಮ್ಮ ಕ್ವಶನ್ ಪೇಪರ್ಸ್ಗಳೆಲ್ಲನೂ. ಓಕೆ, ಸೊ ಇದ್ರ ಜೊತೆಗೆ ನಾನು ನಿಮಗೆ ಟೈಮ್ ಟೇಬಲ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವಾಗ ನಿಮ್ಮ ಟೈಮ್ ಟೇಬಲ್ ಇವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನಿಮ್ಮ ಫಸ್ಟ್ ಎಕ್ಸಾಮ್ ಇರೋದು ಮೊದಲನೇದಾಗಿ 9 December ನಿಮ್ಮ ಮೊದಲನೇ ಪೇಪರ್ ಇರುತ್ತೆ, ಅದು ಫಿಸಿಕ್ಸ್ ಪೇಪರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದಾದಮೇಲೆ 10 ತಾರೀಕು ಇರುವಂಥದ್ದು ಕನ್ನಡ ಪೇಪರ್ ಆಗಿರುತ್ತೆ. ಅದಾದಮೇಲೆ 11 December ಇರುವಂಥದ್ದು ಕೆಮಿಸ್ಟ್ರಿ ಪೇಪರ್ ಆಗಿರುತ್ತೆ. ಈ ಮೂರು ಪೇಪರ್ ಆದಮೇಲೆ ನೆಕ್ಸ್ಟ್ 4 ಗ್ಯಾಪ್ ಇರುತ್ತೆ ಸ್ಟೂಡೆಂಟ್ಸ್. ನಿಮ್ಮ ಕೆ ಪಿ ಎಸ್ ಸಿ ಎಕ್ಸಾಮ್ಗಳು ಇವೆಲ್ಲ ಇರೋದರಿಂದ ಯಾವುದೇ ಥರದ ಎಕ್ಸಾಮ್ ಇರೋದಿಲ್ಲ. ಒಮ್ಮೆ 16 December 16 ಮ್ಯಾಥಮೆಟಿಕ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನೀವು ನೋಡ್ಬೋದು ಇಲ್ಲಿ, ಟೈಮಿಂಗ್ 9 ಇರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ 17 ಹಿಂದಿ ಪೇಪರ್ ಇರುತ್ತೆ, 18 ಇಂಗ್ಲೀಷ್ ಪೇಪರ್ ಇರುತ್ತೆ. ಓಕೆ, ಸೊ ಇನ್ನು ಲಾಸ್ಟಲ್ಲಿ ಬರುವುದು 20 December ನಿಮ್ಮ ಬಯಾಲಜಿ ಪೇಪರ್ ಇರುತ್ತೆ ನೋಡಿ. ಸೊ ಇದಿಷ್ಟು ಸೈನ್ಸ್ ಸ್ಟೂಡೆಂಟ್ಸ್ಗೆ ಇರುವಂಥ ಟೈಮ್ ಟೇಬಲ್ ಆಗಿದೆ. ಇನ್ನು ಉಳಿದಿರೋದು ಆರ್ಟ್ಸ್ ಸ್ಟೂಡೆಂಟ್ಸು ಮತ್ತು ಕಾಮರ್ಸ್ ಸ್ಟೂಡೆಂಟ್ಸ್ದು ಟೈಮ್ ಟೇಬಲ್ ಕೂಡ ಇದರಲ್ಲೇ ಇರುತ್ತೆ, ನೀವು ನೋಡ್ಕೊಡ್ಬೋದು. ಇದು ಕಂಪ್ಲೀಟ್ ಅಪ್ಡೇಟ್ ಆಗಿರುವಂಥ ಟೈಮ್ ಟೇಬಲ್ ಆಗಿದೆ. ಓಕೆ, ಸೊ ನೀವು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೋದು, ಇದು ರಿವೈಸ್ಡ್ ಟೈಮ್ ಟೇಬಲ್ ಆಗಿದೆ ಸ್ಟೂಡೆಂಟ್ಸ್. ಡಿಪಾರ್ಟ್ಮೆಂಟ್ ಆಫ್ ಬೆಂಗಳೂರು ಅವರು ಕಳಿಸಿರುವಂಥ ಒಂದು ಟೈಮ್ ಟೇಬಲ್ ಆಗಿರುತ್ತೆ ಇದು. ಓಕೆ, ಸೊ ಈ ಟೈಮ್ ಟೇಬಲ್ ಪ್ರಕಾರನೇ ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಇದು ರಿವೈಸ್ಡ್ ಟೈಮ್ ಟೇಬಲ್ ಅಂತ ಕಳಿಸಿದ್ದಾರೆ ಅಂದರೆ ಇದನ್ನೇ ಅವರು ಫಾಲೋ ಮಾಡ್ತಾರೆ. ಸೊ ಅಂದರೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗೋದು 9 December ಫ್ರೆಂಡ್ಸ್. ಓಕೆ, ಸೊ ಎಲ್ಲರೂ ಸೀರಿಯಸ್ ಆಗಿ ಸ್ಟಡಿ ಮಾಡಿ. ಆಲ್ ದಿ ಬೆಸ್ಟ್.